ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಏನ್ ಹೇಳಿದ್ದಾರೆ ಅವ್ರು ಹೇಳಿರುವಂತ ಮಾತುಗಳೆಲ್ಲ ನಾವು ನೋಡ್ತಾನೆ ಇದೀವಿ. ಏನು 15 ಲಕ್ಷ ಇರಬಹುದು, ಮತ್ತೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಒಂದು ಸ್ಮಾರ್ಟ್ ಸಿಟಿಯನ್ನು ಮಾಡಿಲ್ಲ. ಹಾಗೆ ಪ್ರತಿಯೊಬ್ಬ MPಯನ್ನ ಏನೋ ದತ್ತು ತಗೊಂಡು ಒಂದೊಂದು ಗ್ರಾಮ 10 ಗ್ರಾಮ ನೀವು ತಗೊಂಡು ಅಭಿವೃದ್ಧಿ ಪಡಿಸಬೇಕು ಅಂತ ಮೋದಿ ಆಶ್ವಾಸನೆ ಕೊಟ್ಟಿದ್ರು. ಆದ್ರೆ ಒಂದು ಗ್ರಾಮವನ್ನು ಒಬ್ಬ MPನು ಸಹ ಒಂದು ಗ್ರಾಮವನ್ನ ಅಭಿವೃದ್ಧಿ ಪಡಿಸಿಲ್ಲ, ನಿದರ್ಶನನೇ ಇಲ್ಲ. ಅವರು ಸುಳ್ಳುಗಳು ಹೇಳ್ತಾ ಬಂದಿದ್ದಾರೆ. ಹಾಗೆ ನಾನು ಹೇಳಕ್ ಇಷ್ಟಪಡ್ತೀನಿ, SC ST ಗೆ ಸ್ಲೋ ಪಾಜನ್ ತರ ಏನು ಉದ್ಯೋಗದಲ್ಲಿ ಮೀಸಲಾತಿಯನ್ನ ಕಟ್ ಮಾಡ್ತಾ ಇದ್ದಾರೆ ಅವರು. ಯಾವ ಥರ ಅಂದ್ರೆ ಖಾಸಗೀಕರಣ. ಚೌಡಪ್ಪನವ್ರು ಹೇಳಿದ್ರು ಅವಾಗಲೇ ಇಂದಿರಾ ಗಾಂಧಿ ಕಾಲದಲ್ಲಿ 60 ಏನು ಸಮಸ್ಯೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರು. ಆದ್ರೆ ಮೋದಿ ಸರ್ಕಾರದಲ್ಲಿ ಅದನ್ನೆಲ್ಲ ಖಾಸಗೀಕರಣವನ್ನ ಮಾಡಿ ಅದರಲ್ಲಿ ಸೇರಿದ್ರೆ ಮೆರಿಟ್ ಮೇಲೆ ಸೇರಬೇಕಾಗುತ್ತೆ ಹೊರತು ಖಾಸಗೀಕರಣದಲ್ಲಿ ಸರ್ಕಾರ ಉದ್ಯೋಗದಲ್ಲಿ ಇರೋದನ್ನ ವಂಚಿತವರಾಗ್ತಾ ಇದ್ದೀವಿ. SC ST ಗೆ ಮೀಸಲಾತಿಯನ್ನ ಸ್ಲೋಪಾಜನ್ ಆಗಿ ಕಟ್ ಮಾಡ್ತಾ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮೀಸಲಾತಿ SC ST ಏನು ಇದೆ ನಾವು ಅಭಿವೃದ್ಧಿ ಪಡಿಬೇಕಾದ್ರೆ ಆ ಮೀಸಲಾತಿ ಹೋಗುತ್ತೆ. ಅದಕ್ಕೆ ನಾವು ಆ ಒಂದು BJP ಪಕ್ಷಕ್ಕೆ ವಿರುದ್ಧವಾಗಿ ವರ್ತಿಸುತ್ತೇವೆ. ಕಾಂಗ್ರೆಸ್ ಪಕ್ಷ ಆ ಕಾಲದಿಂದನೂ ಬಡವರ ಪಕ್ಷ, ಬಡವರ ಏಳಿಗೆಯ ಪಕ್ಷವೂ ಆಗಿದೆ. ಅದನ್ನು ನಾವು ಮರಿಬಾರ್ದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಈ ಮಾತನ್ನು ಮುಗಿಸ್ತೀನಿ. ಹಾಗೆ ನಮ್ಮ ಪಂಚಾಯತಿಯಲ್ಲಿ ಪ್ರತಿಯೊಬ್ಬರು ಮನೆ ಮನೆಗೆ ಹೋಗಿ ಆ ಒಂದು ಗ್ಯಾರಂಟಿಗಳನ್ನು ಹೇಳಿ ನಾವು ಮತವನ್ನು ಪರಿವರ್ತನೆ ಬಳಸಿಕೊಂಡು ನಮ್ಮ ಬೂತ್ಗಳಲ್ಲಿ ನಾವು ಮೆಜಾರಿಟಿ ಕೊಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕೂತಿದ್ದಾರೆ ಮುಂಭಾಗದಲ್ಲಿ ಇರ್ತಕ್ಕಂತ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಕೂತಿದ್ದಾರೆ. ಆತ್ಮೀಯ ಬಂಧುಗಳೇ, ಈಗಾಗಲೇ 3ನೇ ಜಾಗಕ್ಕೆ ಇದಕ್ಕೆ ಬಂದಿದ್ದೀವಿ. ಏನು ಇರೋ ಸಾಲಿನಲ್ಲಿ ಕೂತಿರ್ತಕ್ಕಂಥವ್ರು ಬಹಳಷ್ಟು ಸ್ಪಷ್ಟವಾಗಿ ಇನ್ನೂ ಹೇಳಿದ್ದಾರೆ. ಏನು ಅಂತಂದ್ರೆ ಕಾಂಗ್ರೆಸ್ಗೂ BJPಗೂ ವ್ಯತ್ಯಾಸ ಏನು ಅಂತಂದ್ರೆ, ನಮ್ಮ ಇದ್ರು ಸಾರ್ ಹೇಳ್ತಾ ಇದ್ರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ, ಮೋದಿ ಅಂತ ಒಂದು ಗಾಳಿ ಇದೆ ಅಷ್ಟೇ. ಅಷ್ಟನ್ನು ಬಿಟ್ರೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ 70 ವರ್ಷ ಸ್ವತಂತ್ರ ಬಂದಿರತಕ್ಕಂಥ ದೇಶ ಇದು. ಕಾಂಗ್ರೆಸ್ ಪಕ್ಷ 70 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಒಂದು ದೇಶ ನಮ್ಮ ಇದು ಕಾಂಗ್ರೆಸ್ ಪಕ್ಷ. ಇವ್ರಂತಾರೆ ಕೆಲವರು, ಅಯ್ಯೋ ಮೋದಿ ಅಂತಾರೆ, ಮೋದಿ ಅಂತಾರೆ, ಏನು ಇಲ್ಲ ಮೋದಿದ ಗಾಳಿ. ಇನ್ನು ಬರುವುದೇ ಕಾಂಗ್ರೆಸ್ ಪಕ್ಷದ್ದು ಬಹಳ ಚೆನ್ನಾಗಿರ್ತಕ್ಕಂಥ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ, KV ಗೌತಮ್ ಅಂತ, ಸೀರಿಯಲ್ ನಂಬರ್ 1. 25 ತಾರೀಕು ಏನಿದೆಯೋ ಅದನ್ನ ನಮ್ಮ ಒಂದು ಇದರಲ್ಲಿ ನಾವು ಏನು ಅಂತ ನಮ್ಮ ಶಕ್ತಿ ತೋರಿಸ್ಬೇಕು. ಈ ಥರ ಹೇಳ್ತಾ ಇದ್ದಾಗ ಏನು ನಮ್ಮ 2003 ನಮ್ಮ ಆದಿನಾರಾಯಣ ಅವ್ರು ಬಂದರು, ಒಂದು ಮಾತಾಡಕ್ಕೆ ಇಷ್ಟಪಡ್ತೀವಿ. ಇಷ್ಟು ಮಾತ್ರ ಸಮಯ ಸಿಕ್ಕಲಿಲ್ಲ ಇವ್ರು ಬಂದಾಗ, ಸತ್ಯ ಹೇಳ್ತೇನೆ, ಇಷ್ಟು ಮಾತ್ರ ಸಮಯ ಸಿಕ್ಕಲಿಲ್ಲ. ಇಷ್ಟು ಮಾತ್ರ ಸೇರಿಸಿ ಅವ್ರ ಮಕ್ಕಳನ್ನು ಪರಿಚಯ ಮಾಡಿಸಿ ಓಟ್ ಕೇಳಕ್ಕೆ ಅವಕಾಶನೇ ಸಿಗಲಿಲ್ಲ. ಅವ್ರು ಬಂದಿದ್ದು ಕೇವಲ 20 ದಿವಸದಲ್ಲಿ 15 ದಿವಸ ಒಳಗೆ ಸಿಕ್ಕಿದವ್ರು ಅಷ್ಟೇ. ಹಾಗಾಗಿ ಅವರು ಅಲ್ಲಿಗೂ 69,000 ಓಟ್ಗಳನ್ನು ಪಡೆದಿದ್ರೆ ಈ ತಾಲೂಕೆಲ್ಲ ಅವರು ಉಣ್ಯಾಗೂ ಇದ್ದಾರೆ. 1 ದಿವಸ ಅವ್ರೇನು ಹೆಣ್ಣ ಮಾತಿಲ್ಲ, ಯಾಕೆಂತಂದ್ರೆ ಅವ್ರು ನಮ್ಗೆ ಭಾಗಿಯಾಗ್ತಾ ಇದ್ದಾರೆ, ಪ್ರತಿಯೊಂದು ಇದ್ರಲ್ಲೂ ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ದಿವಸ ಏನು ಲೋಕಸಭಾ ಚುನಾವಣೆ ಬಂದಿದೆ, ದಯವಿಟ್ಟು ನಮ್ಮ ಓಟು, ನಮ್ಮ ಕಾಂಗ್ರೆಸ್ ಬಂಧುಗಳು ತಾವೆಲ್ಲ ಇದ್ದೀರಿ, ತಾವೆಲ್ಲ ಮನಸ್ಸು ಮಾಡಿ 26ನೇ ತಾರೀಕು ಗೌತಮ್ಗೆ ನಾವು ಮತ ಕೊಟ್ಟು ಜನಸೇವೆಯನ್ನಾಗಿ ಮಾಡಬೇಕು ಅಂತ ಇಡೀ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಜನತೆಯ ಪರವಾಗಿ ನಾನು ಈ ಒಂದು 2 ಮಾತುಗಳನ್ನು ಅವಕಾಶ ಮಾಡಿದ್ದಕ್ಕೆ ತಮ್ಗೆಲ್ಲರಿಗೂ ನಮಸ್ಕಾರ ಮಾಡುತ್ತಾ 2 ಮಾತುಗಳನ್ನು. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.